ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕೆಪಿಎಸ್ಸಿ ಕಾನೂನಿಗೆ ಮತ್ತೊಂದು ಬಾರಿ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ಪಿಎಸ್ಐ 2000 ಪ್ರಶ್ನೆ ಪತ್ರಿಕೆಯ 4ನೇ ವಿಭಾಗವನ್ನ ನೋಡೋಣ. ಸ್ನೇಹಿತರೆ, ಈಗಾಗಲೇ ಈ ಪಿಎಸ್ಐ 2000 ಪ್ರಶ್ನೆ ಪತ್ರಿಕೆ 3 ವಿಡಿಯೋಗಳು ನಮ್ಮ ಚಾನಲ್ ಅಪ್ಲೋಡ್ ಮಾಡಲಾಗಿದೆ, ಅವುಗಳನ್ನು ಕೂಡ ತಾವು ಗಮನಿಸಬಹುದಾಗಿದೆ. ಇನ್ನು ಈ 4ನೇ ವಿಭಾಗದಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ, ಇಲ್ಲಿರತಕ್ಕಂತಹ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ನೇಹಿತರೆ, ಈ ಕೊಟ್ಟಿರುವ ಚಿತ್ರಗಳಲ್ಲಿ ಎಷ್ಟು ತ್ರಿಭುಜಾಕೃತಿಗಳಿವೆ ಅಂತ ಇದೆ. ಕೊಟ್ಟಿರತಕ್ಕಂಥ ಆಪ್ಷನ್ಗಳು 10, 20, ಮುಂದೆ 15, ಅದಾದ ನಂತರದಲ್ಲಿ ಯಾವುದು ಅಲ್ಲ ಅಂತ ಇದೆ. ಈ ಒಂದು ಆಕೃತಿಯನ್ನು ಅವರು ನೀಡಿರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಇಲ್ಲಿ ಗಮನ ಇಡಬಹುದಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಸ್ನೇಹಿತರೆ, ಯಾವಾಗಲೂ ಏನು ನಕ್ಷತ್ರಾಕಾರದಲ್ಲಿ 10 ತ್ರಿಭುಜಗಳು ಇರ್ತವೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ನಕ್ಷತ್ರಾಕಾರದಲ್ಲಿ ಒಟ್ಟು 10 ತ್ರಿಭುಜಗಳು ಇರ್ತವೆ. ಇಲ್ಲಿ ನಕ್ಷತ್ರಾಕಾರವನ್ನು ಅವರು ಆಕೃತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಿ, ಇಲ್ಲಿ ನಕ್ಷತ್ರವನ್ನು ಬಿಟ್ಟು ಉಳಿದಿರ್ತಕ್ಕಂಥ ತ್ರಿಭುಜಗಳನ್ನು ಎಣಿಸೋಣ. ಯಾಕಂದರೆ ನಕ್ಷತ್ರದಲ್ಲಿ ಈಗಾಗಲೇ 10 ತ್ರಿಭುಜಗಳು ಇರ್ತವೆ ಅಂತಕ್ಕಂಥದ್ದನ್ನು ನಾವು ಕಂಡಿಡ್ಕೊಂಡಿದ್ದೇವೆ. ಈ ನಕ್ಷತ್ರವನ್ನು ಬಿಟ್ಟು ಇರತಕ್ಕಂಥದ್ದಂತಂದ್ರೆ ಈ ಒಂದು ತ್ರಿಭುಜ, ಇದಾದ ನಂತರದಲ್ಲಿ ಇದನ್ನು ಬಿಡಿ. ಯಾಕಂದ್ರೆ ಈಗಾಗಲೇ ಕೌಂಟ್ ಮಾಡಿದ್ದೇವೆ ನಕ್ಷತ್ರದಲ್ಲಿ ಇರತಕ್ಕಂಥ ತ್ರಿಭುಜ ಅದು. ಅದಾದ ನಂತರದಲ್ಲಿ ಮುಂದಿನ ಒಂದು ಸಂಖ್ಯೆಯನ್ನು ತೆಗೆದು ತ್ರಿಭುಜವನ್ನು ಎಣಿಸಿ, ಅದಾದ ನಂತರದಲ್ಲಿ ಇದನ್ನು ಬಿಡಿ, ಮುಂದೆ 3, ಇದನ್ನು ಬಿಡಿ, ಇದು 4, ಇದನ್ನು ಬಿಡಿ 5, ಇದನ್ನು ಬಿಡಿ 6. ಸೊ 6 ತ್ರಿಭುಜಗಳು ಬಂದಿರತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇಲ್ಲಿ ಮುಂದೆ ಎಷ್ಟು ಬಂದು 6 ತ್ರಿಭುಜಗಳು ಬಂದು, ಅದಾದ ನಂತರದಲ್ಲಿ ತ್ರಿಭುಜಗಳನ್ನು ಎಣಿಸುವುದಾದರೆ ನಾವು ನಕ್ಷತ್ರವನ್ನು ಬಿಟ್ಟು ಮತ್ತೆ ಬೇರೆ ತ್ರಿಭುಜಗಳನ್ನು ಎಣಿಸಿದ್ರೆ ಅದು ಇದು 1 ಅಂತ ಆಗುತ್ತೆ. ಸೊ ಇದು 1 ಅಂತ ಆದರೆ ಬಹುಶಃ ಇಲ್ಲಿ ಇವೆಲ್ಲ ತ್ರಿಭುಜಗಳನ್ನು ನಾವು ಎಣಿಸ್ತಾ ಬಂದರೆ ಇಲ್ಲಿ ಎಷ್ಟು ತ್ರಿಭುಜಗಳಾಗ್ತವೆ ಅಂತಂದರೆ 6 ತ್ರಿಭುಜಗಳಾಗ್ತವೆ. ಸೊ ಹಾಗಾಗಿ 10 + 6 + 6 ಒಟ್ಟಾರೆಯಾಗಿ ಇರತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟಂತಂದರೆ ಅದು 22 ಅಂತ ಆಗುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ನಲ್ಲಿ 22 ಇರೋದರಿಂದಾಗಿ ಯಾವುದು ಅಲ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ನು ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಎ ಕಬ್ಬಿಣ, ಬಿ ಮ್ಯಾಗ್ನೇಷಿಯಂ, ಮುಂದೆ ಸತು, ಅದಾದ ನಂತರದಲ್ಲಿ ತಾಮ್ರ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಬ್ಬಿಣ ಅಂತ ಹೇಳಬಹುದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಸರಿಯಾದ ಸಂಖ್ಯೆಗಳಿಂದ ಕೆಳಗಿನ ಖಾಲಿ ಜಾಗವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ 11, 12, 13, 16 ಅದಾದ ನಂತರದಲ್ಲಿ 21 ಈ ರೀತಿ ಸಂಖ್ಯೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಇದನ್ನ ನಾವು ನೋಡೋದಾದ್ರೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳು ಬರಬಹುದು ಅಂತ ನಾವು ಗೆಸ್ ಮಾಡೋದಾದ್ರೆ, ಇಲ್ಲಿ ಗೆಸ್ ಮಾಡಿ ಸ್ನೇಹಿತರೆ, ಇದನ್ನು ಒಂದು ಚೌಕಾಕೃತಿಯಲ್ಲಿ ನಾವು ಹಾಕಿಕೊಳ್ಳೋಣ. ಸ್ನೇಹಿತರೆ, ಇದನ್ನು ಚೌಕಾಕೃತಿಯಲ್ಲಿ ಹಾಕಿಕೊಂಡಾಗ ಬಹುಶಃ ಸರಿಯಾಗಿರ್ತಕ್ಕಂಥ ಉತ್ತರ ಬರಬಹುದೇನೋ ಅಂತಕ್ಕಂಥದ್ದು ನೋಡೋಣ, ಚೆಕ್ ಮಾಡಿ ನೋಡೋಣ. ಬರದೇ ಇದ್ದರೆ ಮತ್ತೆ ಬೇರೆ ಪ್ಯಾಟರ್ನನ್ನು ಹಾಕ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಇದನ್ನು ಚೌಕ ಈ ರೀತಿ ನಾವು ಮಾಡಿಕೊಂಡಾಗ ಏನು 1, 2, 3, 4, 5 ಅದಾದ ನಂತರದಲ್ಲಿ ಇದು 5 ಅಂತ ಆಗುತ್ತೆ. ಸೊ 5 ಈಗ ಇಲ್ಲಿ ಕೆಳಗಡೆ 6 ರೋಗಳು ಮತ್ತು 5 ಕಾಲಮ್ಗಳನ್ನು ಹಾಕ್ಕೊಂಡಾಗ ಯಾವ ರೀತಿ ಸಂಖ್ಯೆಗಳು ಬರ್ತವೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ 10, 11, 12, 13 ಅದಾದ ನಂತರದಲ್ಲಿ 14, 15, 16, 17, 18, 19 19 ಅಂತ ಬರುತ್ತೆ. ಅದಾದ ನಂತರದಲ್ಲಿ 20, 21, 22, 23, 24 ಮುಂದೆ 25, 26, 27, 28, 29, 30, 31, 32, 33 ಅದಾದ ನಂತರದಲ್ಲಿ 34. ಸೊ ಹಾಗಾಗಿ ಇದು ಸರಿಯಾಗಿದೆ ಅಂತ ಭಾವಿಸ್ಬೋದು. ಸ್ನೇಹಿತರೆ, ಇಲ್ಲಿ ಈ ಪ್ಯಾಟರ್ನ್ ಸರಿಯಾಗಿರ್ತಕ್ಕಂಥದ್ದು ಅಂತ ನಾವು ಭಾವಿಸೋದಾದರೆ, ಆ ಬಿಟ್ಟ ಸ್ಥಳದಲ್ಲಿ ಬರ್ತಕ್ಕಂಥ ಅಂಕಿಗಳಂತಂದರೆ 25 ಮತ್ತು 29. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ 25 ಮತ್ತು 29 ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಇಲ್ಲಿ ಸ್ಪೆಲ್ಲಿಂಗನ್ನು ಕೊಟ್ಟಿದ್ದಾರೆ, ಏನು ಅಕ್ಷರಗಳ ಸರಣಿಯನ್ನು ಕೊಟ್ಟಿದ್ದಾರೆ, ಅಕ್ಷರ ಸರಣಿಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ತುಂಬಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ ಯಾವ ರೀತಿ ತುಂಬಬೇಕಂತಂದರೆ, ಯಾವಾಗಲೂ ನಾವು ಒಂದು ಪ್ಯಾಟರ್ನ್ ಅನ್ನು ಬರೆದುಕೊಳ್ಬೇಕು. ಏನು ಅಕ್ಷರ ಸರಣಿಯಲ್ಲಿ ಇರತಕ್ಕಂಥ ಅಕ್ಷರಗಳನ್ನು ಬರಿತಾ ಹೋಗಿ, ABCDEFGHIJK ಅದಾದ ನಂತರದಲ್ಲಿ LMNOPQRSTUVWXYZ ಇಲ್ಲಿ ನೋಡ್ತಾ ಬನ್ನಿ ಸ್ನೇಹಿತರೆ, ಎಲ್ ಅಂತ ಇದೆ, ಎಲ್ ಆದ ನಂತರದಲ್ಲಿ ಎನ್ ಅಂತ ಬಂದಿದೆ. ಎಲ್ ಆದ ನಂತರ ಎನ್ ಎಷ್ಟು ಸ್ಥಾನಗಳನ್ನು ಬಿಟ್ಟು ಬಂದಿದೆ? 1 ಸ್ಥಾನವನ್ನು ಬಿಟ್ಟು ಬಂದಿದೆ. ಹಾಗಾದರೆ ಇಲ್ಲಿ 1 ಸ್ಥಾನವನ್ನು ಬಿಟ್ಟು ಎನ್ ಅಂತ ಬರೆದಿದ್ದಾರೆ, ಎಂ ಬಿಟ್ಟು ಎನ್ ಬರೆದಿದ್ದಾರೆ. ಅದಾದ ನಂತರದಲ್ಲಿ ಮುಂದಿನ ಸಂಖ್ಯೆಯನ್ನು ಅವರು ಕೊಟ್ಟಿಲ್ಲ. ಸೊ ಹಾಗಾಗಿ ನಮಗೆ ಪ್ಯಾಟರ್ನ್ ಸಿಗೋದಿಲ್ಲ. ಅದಾದ ನಂತರದಲ್ಲಿ ಮತ್ತೊಂದು ಏನೋ ಕೊಟ್ಟಿದ್ದಾರೆ, ಅದು ಪ್ಯಾಟರ್ನ್ ಸಿಗೋದಿಲ್ಲ. ಹಾಗೆ ಕೆಳಗಿರತಕ್ಕಂಥ ಅಕ್ಷರಗಳನ್ನು ಗಮನಿಸಿ, ಇಲ್ಲಿ ಡಿ ಆದ ನಂತರ ಎಫ್ ಅಂತ ಬಂದಿದೆ. ಸೊ ಡಿ ಆದ ನಂತರ ಎಫ್ ಬಂದಿದೆ ಅಂತಂದರೆ ಎಷ್ಟು ಬಿಟ್ಟಿದ್ದಾರೆ? 1 ಅಂತ ಬಿಟ್ಟಿದ್ದಾರೆ. ಎಸ್, ಓಕೆ, ಇಲ್ಲಿ ಕೂಡ 1 ಬಿಟ್ಟಿದ್ದಾರೆ ಅಂತ ಅರ್ಥ. ಮುಂದೆ ಎಫ್ ಆದ ನಂತರ ಐ ಬಂದಿದೆ. ಎಫ್ ಆದ ನಂತರ ಐ ಬಂದಿದೆ ಅಂತಂದರೆ ಗಮನಿಸಿ, ಇಲ್ಲಿ ಎಷ್ಟು ಬಿಟ್ಟಿದ್ದಾರೆ? 2 ಅಕ್ಷರಗಳನ್ನು ಬಿಟ್ಟಿದ್ದಾರೆ. ಸೊ ಹಾಗಾಗಿ 2 ಅಕ್ಷರಗಳನ್ನು ಬಿಟ್ಟು ಐ ಬರೆದಿದ್ದಾರೆ. ಸೊ ಇಲ್ಲಿ ಹಾಗಾದರೆ ಇಲ್ಲಿ ಕೆಳಗಡೆ 1 ಅಕ್ಷರ 2 ಅಕ್ಷರ ಬಿಟ್ಟಿದ್ದಾರೆ, ಮೇಲೆಗಡೆ ಕೂಡ 2 ಅಕ್ಷರ ಬಿಡಲೇಬೇಕು. ಯಾಕಂದರೆ ಮೊದಲಿಗೆ 1 ಬಿಟ್ಟಿದ್ದಾರೆ, ಅದಾದ ನಂತರದಲ್ಲಿ 2 ಬಿಟ್ಟರೆ, ಎಲ್ಲ ಆದ ನಂತರ 1 ಬಿಟ್ಟು ಎನ್ ಬಂತು, ಎನ್ ಆದ ನಂತರ 2 ಬಿಟ್ಟರೆ ಯಾವ್ದು ಬರುತ್ತೆ? ಕ್ಯೂ ಅಂತ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ? ಕ್ಯೂ ಅಂತ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಆಪ್ಷನ್ನಲ್ಲಿ ಕ್ಯೂ ಯಾವುದಾದ್ರೂ ಇದೆಯಾ ಅಂತ ಗಮನಿಸಿ, ಕ್ಯೂ ಅಂತ ಇದ್ದರೆ ಮುಂದಿನ ಒಂದು ಪ್ಯಾಟರ್ನನ್ನು ತಾವು ಕಂಡುಕೊಳ್ಳುವ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಉತ್ತರ ಕ್ಯೂ ಅಂತ ಒಂದೇ ಇರೋದ್ರಿಂದಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆದರೆ ಇಲ್ಲಿ ನಾವು ಚೆಕ್ ಮಾಡಿ ನೋಡೋಣ, ನಮ್ಮದು ಉತ್ತರ ಸರಿ ಇದೆ ಇಲ್ಲ ಅಂತ. ಡಿ ಇಂದ ಎಫ್ ಬಂದಾಗ 1 ಅಕ್ಷರವನ್ನು ಬಿಟ್ಟಿದ್ದಾರೆ, ಎಫ್ ಇಂದ ಐಗೆ 2 ಅಕ್ಷರವನ್ನು ಬಿಟ್ಟಿದ್ದಾರೆ, ಐನಿಂದ ಮುಂದೆ ನಾವು ಹೋಗಬೇಕಾದ್ರೆ ಎಷ್ಟು ಅಕ್ಷರಗಳನ್ನು ಬಿಡಬೇಕು ಇಲ್ಲಿ ಗಮನಿಸಿ. ಮೊದಲನೇ ಪ್ಯಾಟರ್ನಲ್ಲಿ ನೋಡಿ, ಕ್ಯೂ ಇಂದ ಯುಗ್ ಬರಬೇಕಾದ್ರೆ ಎಷ್ಟು ಅಕ್ಷರಗಳನ್ನು ಬಿಟ್ಟಿದ್ದಾರೆ? ಕ್ಯೂ ಇಂದ ಯುಗ್ ಬರಬೇಕಾದ್ರೆ ಅಕ್ಷರಗಳನ್ನು ಬಿಟ್ಟಿರ್ತಕ್ಕಂಥದ್ದು 3. ಹಾಗಾಗಿ ನಾವು ಐ ಇಂದ
ಮುಂದೆ ಮೂರು ಅಕ್ಷರಗಳನ್ನು ಬಿಟ್ಟು ಮುಂದಿನ ಅಕ್ಷರವನ್ನು ಬರಿಬೇಕು. ಜೆ ಕೆ ಎಲ್ ಅನ್ನು ಬಿಟ್ಟಾಗ ಮುಂದಿನ ಅಕ್ಷರ ಯಾವ್ದು ಬರುತ್ತೆ ಅಂದರೆ ಎಂ ಅಂತ ಬರುತ್ತೆ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಕ್ಯೂ ಮತ್ತು ಎಂ ಇಲ್ಲಿ ಸರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, 110 ಮೀಟರ್ಗಳಷ್ಟು ಉದ್ದದ ರೈಲೊಂದು ಟೆಲಿಗ್ರಾಫ್ ಕಂಬವೊಂದನ್ನು 3 ಸೆಕೆಂಡ್ಗಳಲ್ಲಿ ದಾಟಿದರೆ 165 ಮೀಟರ್ಗಳಷ್ಟು ಉದ್ದದ ಪ್ಲಾಟ್ಫಾರ್ಮ್ ಒಂದನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಇಲ್ಲಿ ಅವರು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಇದು ಗಮನಿಸಿ, ಇದು ಏನು ನಮ್ಮ ವೇಗ ಮತ್ತು ವೇಗ ಕಾಲ ಮತ್ತು ಸಮಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಮೊದಲಿಗೆ ಬರೆದುಕೊಳ್ಳಿ, ಅದಾದ ನಂತರದಲ್ಲಿ ನಾವು ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಮೊದಲಿಗೆ ಬರೆಯೋದಾದರೆ ಇಲ್ಲಿ ಡಿಸ್ಟೆನ್ಸ್ ಅನ್ನು ಕೊಟ್ಟಿರತಕ್ಕಂಥದ್ದನ್ನು ಬರೀರಿ. ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ 110 ಮೀಟರ್ ಅಂತ ಇದೆ. ಸ್ನೇಹಿತರೆ, ಅದಾದ ನಂತರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂತಂದರೆ ಟಿ ಕೊಟ್ಟಿದ್ದಾರೆ ಸ್ನೇಹಿತರೆ, 3 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇನ್ನು ನಾವು ಈ ರೈಲಿನ ಉದ್ದ ಕೊಟ್ಟಿದ್ದಾರೆ, ಅದೇ ರೀತಿ ಆ ರೈಲಿನ ವೇಗ, ಈ ರೈಲು ಅಕಂಬವನ್ನು ದಾಟಲಿಕ್ಕೆ ಇರತಕ್ಕಂತಹ ಸಮಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ರೈಲಿನ ಒಂದು ವೇಗವನ್ನು ನಾವು ನೋಡೋದಾದರೆ ರೈಲಿನ ವೇಗ ಎಷ್ಟಾಗುತ್ತೆ ಅಂದರೆ ವೇಗ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಹಾಗಾಗಿ ಇಲ್ಲಿ 110 ÷ 3 m/s ಅಂತ ರೈಲಿನ ವೇಗ ಆಗುತ್ತೆ. ಸ್ನೇಹಿತರೆ, ಇನ್ನು ಮುಂದಿನ ಒಂದು ವಿಷಯವನ್ನು ನೋಡೋದಾದರೆ ಇಲ್ಲಿ 165 ಮೀಟರ್ಗಷ್ಟು ಉದ್ದದ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅದನ್ನು ನಾವು ಬರ್ಕೊಳ್ಳೋದಾದರೆ ಪ್ಲಾಟ್ಫಾರ್ಮ್ನ ಉದ್ದವನ್ನು ನಾವು ಬರ್ಕೊಳ್ಳೋಣ. ಪ್ಲಾಟ್ಫಾರ್ಮ್ನ ಉದ್ದ ಅಂತ ತೆಗೆದುಕೊಳ್ಳೋದಾದರೆ ಪ್ಲಾಟ್ಫಾರ್ಮ್ನ ಉದ್ದ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 165 ಮೀಟರ್ ಅಂತ ಕೊಟ್ಟಿದ್ದಾರೆ. 165 ಮೀಟರ್ ಬರ್ಕೊಳ್ಳಿ. ಇಲ್ಲಿ ಅದರ ಕಾಲವನ್ನು ನಾವೇನು ಮಾಡಬೇಕಾಗಿದೆಯಪ್ಪ ಅಂತಂದರೆ ಕಣ್ಣಿಡ್ಕೊಳ್ಬೇಕಾಗಿದೆ. ಸೊ ಇದಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರ ಏನಂತಂದರೆ ಕಾಲವನ್ನು ಕಣ್ಣಿಡ್ಕೊಳ್ಳಿಕ್ಕೆ DT = D+X/V ಅಂತ ಅನ್ನೋದನ್ನು ನಾವು ಬರ್ಕೊಳ್ಬೇಕು. ಸ್ನೇಹಿತರೆ, ಈ ಒಂದು ಸೂತ್ರವನ್ನು ಹಚ್ಕೊಂಡಾಗ ಈ ಪ್ರಾಬ್ಲಮನ್ನು ಈಸಿಯಾಗಿ ಮಾಡಬಹುದು. ಡಿ ಈಕ್ವಲ್ ಟು ಎಷ್ಟಿದೆ, 110 ಇದೆ. ಅದಾದ ನಂತರದಲ್ಲಿ ವಿ ಅಂತಂದರೆ 165 ಇದೆ. ಅದಾದ ನಂತರದಲ್ಲಿ ಕೆಳಗಡೆ ವಿ ಅಂತ ಕೊಟ್ಟು ನೋಡೋದಾದರೆ ಇಲ್ಲಿ ರೈಲಿನ ವೇಗ ಇರತಕ್ಕಂಥದ್ದು ವಿ 110 / 3 ಅಂತ ಆಗುತ್ತೆ. ಇದನ್ನು ನಾವು ಸಾಲ್ವ್ ಮಾಡೋದಾದರೆ ಎಷ್ಟು ಬರುತ್ತೆ ಅಂತಂದರೆ ಮೇಲಿಂದು 275, ಅದಾದ ನಂತರದಲ್ಲಿ ಕೆಳಗಡೆ ನಾವು ಈ ಭಾಗ ಇರೋದನ್ನು ಇಲ್ಲಿ ಮೇಲುಗಡೆ ತೆಗೆದುಕೊಂಡು ಬಂದರೆ ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ. ಸೊ ಹಾಗಾಗಿ 3 / ಎಷ್ಟಾಗುತ್ತೆ ಅಂತಂದರೆ 110 ಅಂತ ಆಗುತ್ತೆ. ಇದನ್ನು ನಾವು ಏನು ಕಡತ ಹೊಡೆಯೋದಾದರೆ ಎಷ್ಟಾಗುತ್ತೆ, 5 ÷ 10, 5 ÷ 10, ಮುಂದೆ 5 ÷ 25, 5 ÷ 25, ಅದಾದ ನಂತರದಲ್ಲಿ 11 / 11 ÷ 11, 5 ÷ ಎಷ್ಟು ಬರುತ್ತೆ ಅಂತಂದರೆ ಉತ್ತರದಲ್ಲಿ 5 / 15 ಅಂತ ಬಂತು, ÷ 2 ಅಂತ ಬಂತು. ಮತ್ತೆ ಇದನ್ನು ನಾವು ಕಡತ ಹೊಡೆದಾಗ ಬರ್ತಕ್ಕಂಥ ಉತ್ತರ ಅಂತಂದರೆ 7.5. ಸೊ ಹಾಗಾಗಿ ಇದರ ಉತ್ತರ 7.5 ಅಂತ ಆಪ್ಷನ್ ಇದೆ. 7.5 ಆಪ್ಷನ್ ಇರೋದ್ರಿಂದಾಗಿ ಇದರ ಉತ್ತರ 7.5 ಅಂತ ಆಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಸದ್ಯದಲ್ಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದಕ್ಕೆ ನಮ್ಮ ಚಾನಲ್ನ ತಾವು ಮೇಲಿಂದ ಮೇಲೆ ಗಮನಿಸ್ತಾ ಇರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, 180 ಮೆಟ್ಟಲುಗಳ ಗೋಪುರವೊಂದನ್ನು ಒಬ್ಬ ವ್ಯಕ್ತಿಯು ಹತ್ತುವಾಗ ಪ್ರತಿ 30 ಮೆಟ್ಟಲುಗಳಿಗೊಮ್ಮೆ 2 ನಿಮಿಷಗಳ ವಿಶ್ರಾಂತಿ ತೆಗೆದುಕೊಳ್ಳುವನು. ಹಾಗಾದರೆ ತುದಿಯನ್ನು ತಲುಪುವ ಮೊದಲು ಅವನು ಎಷ್ಟು ಸಮಯ ವಿಶ್ರಾಂತಿ ತೆಗೆದುಕೊಳ್ಳುವನು ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಇಲ್ಲಿ ಗಮನಿಸಿ ಸ್ನೇಹಿತರೆ, ಒಟ್ಟು 180 ಮೆಟ್ಟಲುಗಳು ಇರತಕ್ಕಂಥದ್ದು, 180 ಮೆಟ್ಟಲುಗಳಿವೆ. 30 ಮೆಟ್ಟಲಿಗೊಮ್ಮೆ ಅವನು 2 ನಿಮಿಷ ನಿಲ್ತಾನೆ. ಹಾಗಾಗಿ 30 ಮೆಟ್ಟಲು ಅಂತಂದರೆ ನಾವು 30 ÷ 3 ಮಾಡ್ಕೋಬೇಕು. ಹಾಗಾದರೆ 3 × 1 = 3, 6 ÷ 18. ಸೊ 6 ಬಾರಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ನಿಲ್ತಾನೆ ನಿಲ್ತಾ ಹೋಗ್ತಾನೆ. ಪ್ರತಿ 2 ನಿಮಿಷಗಳಿಗೊಮ್ಮೆ ಅವನು ವಿಶ್ರಾಂತಿ ತೆಗೆದುಕೊಳ್ತಾನೆ. ಸ್ನೇಹಿತರೆ, ಸೊ 180 ಮೆಟ್ಟಲು ಅವ ತಲುಪಬೇಕಾಗಿದ್ದಲ್ಲಿ ಒಟ್ಟು 6 ಬಾರಿ ಅವನು ನಿಲ್ಲೋದಿಲ್ಲ ಸ್ನೇಹಿತರೆ, ಒಟ್ಟು 5 ಬಾರಿ ನಿಲ್ತಾನೆ. ಯಾಕಂದರೆ 6ನೇ ಬಾರಿ ಅವನು 180 ಮೆಟ್ಟಲುಗಳನ್ನು ಮುಟ್ಟಿ ಹೋಗಿರ್ತಾನೆ. ಸೊ ಹಾಗಾಗಿ ಇಲ್ಲಿ 5 ಮಾತ್ರ ನಾವು ತೆಗೆದುಕೊಳ್ಬೇಕು. 5 ಮಾತ್ರ ನಾವು ತೆಗೆದುಕೊಂಡಾಗ ಪ್ರತಿ 1 ನಿಮಿಷಕ್ಕೆ ಪ್ರತಿ 30 ಮೆಟ್ಟಲಿಗೆ ಅವನು 2 ನಿಮಿಷ ತೆಗೆದುಕೊಳ್ತಾನೆ ಅಂತಂದರೆ 5 × 2 ಅಂತಂದರೆ ಎಷ್ಟಾಗುತ್ತೆ, 10 ನಿಮಿಷಗಳು ಅಂತ ಆಗುತ್ತೆ. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ 10 ನಿಮಿಷಗಳು ಅಂತ ಆಗುತ್ತೆ. ಸ್ನೇಹಿತರೆ, ಗಮನಿಸಿ ಸ್ನೇಹಿತರೆ, ಇಲ್ಲಿ ಅವನು ನೀವು 180 ಮೆಟ್ಟಲುಗಳಿಗೆ ನೋಡಿದಾಗ 6 ಬಾರಿ ಅವನು ನಿಲ್ಲಬೇಕಾಗುತ್ತೆ. ಸೊ 6ನೇ ಬಾರಿ ಅವನು ನಿಲ್ಲೋದಿಲ್ಲ, ಯಾಕಂದರೆ 180 ಮೆಟ್ಟಲುಗಳಾದ ನಂತರ ಅವನು ಗೋಪುರವನ್ನು ತಲುಪಿಬಿಟ್ಟಿರ್ತಾನೆ. ಸೊ ಹಾಗಾಗಿ 5 ಬಾರಿ ಮಾತ್ರ ಅವನು ನಿಲ್ತಾನೆ. 30 ಮೆಟ್ಟಲುಗಳನ್ನು ನೀಡುತ್ತಾ ಹೋದಾಗ 5 ಮೆಟ್ಟಲುಗಳನ್ನು ಮಾತ್ರ ಅವನು 5 ಸಾರಿ ಮಾತ್ರ ಆ ಮೆಟ್ಟಲುಗಳನ್ನು ಹತ್ತಿರ ನಿಲ್ತಾನೆ. ಹಾಗಾಗಿ 10 ನಿಮಿಷಗಳು ಮಾತ್ರ ಇಲ್ಲಿ ತೆಗೆದುಕೊಳ್ತಾನೆ. ಇದನ್ನು ನಾವು ಡೀಪಾಗಿ ನೋಡೋದಾದ್ರೆ ಇಲ್ಲಿ ಸ್ನೇಹಿತರೆ, ಮೊದಲಿಗೆ ಅವನು ತೆಗೆದುಕೊಳ್ಳುವ ವಿಶ್ರಾಂತಿ ಅಂದರೆ 30, ಅದಾದ ನಂತರದಲ್ಲಿ ತೆಗೆದುಕೊಳ್ಳೋದಂತಂದರೆ 60, ಅದಾದ ನಂತರದಲ್ಲಿ ಅವನು 90 ಮೆಟ್ಟಲುಗಳಿಗೆ ತೆಗೆದುಕೊಳ್ತಾನೆ, ಅದಾದ ನಂತರದಲ್ಲಿ 120 ಮೆಟ್ಟಲಿಗೆ ತೆಗೆದುಕೊಳ್ತಾನೆ, ಅದಾದ ನಂತರದಲ್ಲಿ 150 ಮೆಟ್ಟಲಿಗೆ ತೆಗೆದುಕೊಳ್ತಾನೆ, ಅದಾದ ನಂತರದಲ್ಲಿ 180. ಸೊ 180ಕ್ಕೆ ಅವನು ಮುಟ್ಟಿ ಹೋಗಿಬಿಟ್ಟಿರ್ತಾನೆ. ಸೊ ಹಾಗಾಗಿ ಇಲ್ಲಿ 2 ನಿಮಿಷ, ಇಲ್ಲಿ 2 ನಿಮಿಷ, ಇಲ್ಲಿ 2 ನಿಮಿಷ, ಇಲ್ಲಿ 2 ನಿಮಿಷ ತೆಗೆದುಕೊಂಡ್ರೆ ಒಟ್ಟಾರೆಯಾಗಿ ತೆಗೆದುಕೊಳ್ಳೋದು ಎಷ್ಟಂತಂದರೆ 10 ನಿಮಿಷ. ಸೊ ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ 10 ನಿಮಿಷ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, 5 ವಸ್ತುಗಳನ್ನು ಇಬ್ಬರ ಮಧ್ಯೆ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಅಂತ ಇದೆ. ಸೊ ಇದು ಕ್ರಮಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ಸೊ ಕ್ರಮಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸೂತ್ರವನ್ನು ನೋಡೋದಾದರೆ ಅದು NPR ಅಂತಕ್ಕಂಥದ್ದು. ಸೊ ಹಾಗಾಗಿ NPR ಅಂತಂದರೆ N·N·R ಸೂತ್ರವನ್ನು ಹಚ್ಚಿಕೊಂಡು ಈ ಒಂದು ಪ್ರಾಬ್ಲಮನ್ನು ಮಾಡೋಣ. ಇಲ್ಲಿ
ಎನ್ ಅಂತ ಕೊಟ್ಟಿದ್ದಾರೆ, ಎನ್ ಅಂತಂದರೆ ಐದು ಅಂತ ಇದೆ, ಅದಾದ ನಂತರದಲ್ಲಿ ಆರ್ ಅಂದರೆ ಎರಡು ಅಂತ ಇದೆ. ಸೊ ಹಾಗಾಗಿ ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಐದು ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಅಂತಂದರೆ ಐದು ಮೈನಸ್ ಎರಡು ಫ್ಯಾಕ್ಟೋರಿಯಲ್. ಸೊ ಇದನ್ನು ನಾವು ಸಾಲ್ವ್ ಮಾಡೋದಾದರೆ ಏನಾಗುತ್ತೆ, ಐದು ಫ್ಯಾಕ್ಟೋರಿಯಲನ್ನು ನಾವು ವಿಸ್ತರಿಸಿ ಬೈದಾಗ ಐದು ಗುಣಲೆ ನಾಲ್ಕು ಗುಣಲೆ ಮೂರು ಫ್ಯಾಕ್ಟೋರಿಯಲ್ ಅಂತ ತೆಗೆದುಕೊಳ್ಳೋಣ. ಯಾಕಂದರೆ ಕೆಳಗಡೆ ಐದು ಮೈನಸ್ ಎರಡು ಇರೋದ್ರಿಂದ ಅಲ್ಲಿ ಆಟೋಮೆಟಿಕಲಿ ಮೂರು ಫ್ಯಾಕ್ಟೋರಿಯಲ್ ಬರೋದ್ರಿಂದಾಗಿ, ಸೊ ಈ ಮೂರು ಮ್ಯಾಕ್ ಫ್ಯಾಕ್ಟೋರಿಯಲ್ ಈ ಮೂರು ಫ್ಯಾಕ್ಟೋರಿಯಲ್ ಕಡತ ಹೋಗೋದ್ರಿಂದಾಗಿ ಬರ್ತಕ್ಕಂಥ ಉತ್ತರ ಅಂತಂದರೆ ಐದು ನಾಲ್ಕು 20. ಸೊ ಹಾಗಾಗಿ ಇಪ್ಪತ್ತು ವಿಧಗಳಲ್ಲಿ ನಾವು ವಿಂಗಡಿಸಬಹುದು ಅಂತ ಹೇಳ್ಬೋದು. ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ಏನು ಈ ಒಂದು ವಿಷಯದ ಮೂಲಕ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 1999ರಲ್ಲಿ ಕರ್ನಾಟಕ ರಸ್ತ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಯಿತು ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಎಸ್ ನಿಜಲಿಂಗಪ್ಪ, ಡಾಕ್ಟರ್ ರಾಜ್ಕುಮಾರ್, ಜಿ ಎಚ್ ಪಟೇಲ್, ಎಚ್ ಡಿ ದೇವೇಗೌಡ. ಇದು 2000 ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದಾಗಿ 1999ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ತಾವೆಲ್ಲಿ ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ 1999ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂತಂದರೆ ಅದು ಎಸ್ ನಿಜಲಿಂಗಪ್ಪ ಅಂತಕ್ಕಂಥದ್ದು. ಎಸ್ ನಿಜಲಿಂಗಪ್ಪ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ಇದು 2000 ಇಸ್ವಿಯ ಏನು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದಂಗೆ ಆಯಿತು ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೋದ್ರ ಮೂಲಕ. ಸೊ ಹಾಗಾಗಿ ಈ ವಿಡಿಯೋದ ಬಗ್ಗೆ ತಮಗೇನಾದರೂ ಡೌಟ್ಸ್ಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅತ್ಯಂತ ಶೀಘ್ರದಲ್ಲಿ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.